ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವರ್ಷ SSLC ಆ್ಯಂಡ್ PUC ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನೆಂದರೆ, ಈ ಬಾರಿಯೂ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಸಾಲಿನ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ನಡೆಯಲಿರುವ SSLC ಮತ್ತು ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಅದೇನೆಂದರೆ, ಈ ವರ್ಷವೂ ಗ್ರೇಸ್ ಮಾರ್ಕ್ ದೊರೆಯಲಿದೆ. ಅಂದರೆ ಕನಿಷ್ಠ ಅಂಕ ಗಳಿಸುವ SSLC ವಿದ್ಯಾರ್ಥಿಗಳಿಗೆ ಶೇಕಡ 10% ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶೇಕಡ 5% ಕೃಪಾಂಕ ಪಡೆಯಲಿದ್ದಾರೆ ಎಂದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿರ್ಣಯಿಸಿದೆ. ಅಂದರೆ ಈ ವರ್ಷ ಬರೆಯುವ SSLC ವಿದ್ಯಾರ್ಥಿಗಳಿಗೆ ಶೇಕಡ 10% ಸಿಗುತ್ತೆ. ಅದೇ ರೀತಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಶೇಕಡ 5% ಗ್ರೇಸ್ ಮಾರ್ಕ್ಸ್ ಪಡೆಯಲಿದ್ದಾರೆ. ಸೊ ನಿಮಗೆ ಈಗಾಗಲೇ ಗೊತ್ತಿರುವಂತೆ, ಕರೋನಾ ಕಾರಣದಿಂದ 2020 ಪರೀಕ್ಷೆನೇ ನಡೆಸಿರಲಿಲ್ಲ. 21 ಎಲ್ಲರನ್ನ ಪಾಸ್ ಮಾಡಲಾಗಿತ್ತು. 22 ಸಹ 10% ಗ್ರೇಸ್ ಮಾರ್ಕ್ಸ್ ನೀಡಲಾಗಿತ್ತು. ಸೊ ಕರೋನಾ ವೇಳೆ ಕಲಿಕೆ ಮೇಲೆ ಉಂಟಾದ ಪರಿಣಾಮದಿಂದ ಮಕ್ಕಳು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಚೇತರಿಸಿಕೊಳ್ಳದ ಕಾರಣದಿಂದ ಈ ವರ್ಷವೂ ಗ್ರೇಸ್ ಮಾರ್ಕ್ಸ್ ನೀಡಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. 2019 ಶೇಕಡ 5% ಕೃಪಾಂಕ ನೀಡಲಾಗಿತ್ತು ಎಂದು ಮಂಡಳಿ ಮಾಹಿತಿ ನೀಡಿದೆ. ಅಂದರೆ ಯಾವ ರೀತಿ ನಿಮಗೆ ಗ್ರೇಸ್ ಮಾರ್ಕ್ಸ್ ದೊರೆಯಲಿದೆ ಅಂದರೆ, SSLCಯಲ್ಲಿ ಒಟ್ಟು 6 ಸಬ್ಜೆಕ್ಟ್ ಇದೆ. ಅದರಲ್ಲಿ 3 ಸಬ್ಜೆಕ್ಟಲ್ಲಿ ನೀವು ಪಾಸಾಗಿದ್ದರೆ ಉಳಿದ 3 ಸಬ್ಜೆಕ್ಟ್ಗಳಿಗೆ ಕನಿಷ್ಠ 1 ಗರಿಷ್ಠ 24 ಅಂಕಗಳವರೆಗೆ ಗ್ರೇಸ್ ಮಾರ್ಕ್ಸ್ ದೊರೆಯಲಿದೆ. ಅಂದರೆ 625 ಅಂಕಕ್ಕೆ ನೀವು ಮಿನಿಮಮ್ 219 ಅಂಕ ಪಡಿಬೇಕು. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಗ್ರೇಸ್ ಮಾರ್ಕ್ಸನ್ನ ಅಡ್ಜಸ್ಟ್ ಮಾಡ್ತಾರೆ. ಅಂದರೆ ನೀವು ಮಿನಿಮಮ್ 3 ಸಬ್ಜೆಕ್ಟಲ್ಲಿ ಪಾಸ್ ಆಗಿರಬೇಕು. ಸೊ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಮ್ಯಾಕ್ಸಿಮಮ್ ಮಾರ್ಕ್ಸು 100 ಇರುತ್ತೆ. ಅದರಲ್ಲಿ 20 ಓರಲ್ ಮಾರ್ಕ್ಸ್ ಅಂತ ಇರುತ್ತೆ, ಆ್ಯಂಡ್ 80 ಎಕ್ಸಾಮ್ ಬರೀಬೇಕಾಗುತ್ತೆ. 80 ಅಂಕಗಳಿಗೆ ನೀವು ಮಿನಿಮಮ್ 28 ಅಂಕ ತೆಗೆದುಕೊಳ್ಬೇಕು. ಆದರೆ ಕೆಲವು ವಿದ್ಯಾರ್ಥಿಗಳು ಕೆಲವು ವಿಷಯಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಕೆಲವು ವಿಷಯಗಳಲ್ಲಿ ಕಡಿಮೆ ಅಂಕಗಳನ್ನು ಪಡೆದಿರ್ತಾರೆ. ಅಂದರೆ ಕೆಲವ್ರಿಗೆ ಕನ್ನಡ ಸೋಷಿಯಲ್ ಸ್ಟಡೀಸ್ ಇಷ್ಟ ಇರುತ್ತೆ, ಅದರಲ್ಲಿ ಚೆನ್ನಾಗಿ ಪಾಸ್ ಆಗಿರ್ತಾರೆ. ಆದರೆ ಅದೇ ರೀತಿ ಇಂಗ್ಲೀಷು ಎಲ್ಲರಿಗೂ ಗೊತ್ತಿರೋದಕ್ಕೆ ಕಠಿಣ ಸಬ್ಜೆಕ್ಟು, ಮತ್ತು ಮ್ಯಾಥಮೆಟಿಕ್ಸು, ಅದರಲ್ಲಿ ಫೇಲ್ ಆಗಿರ್ತಾರೆ. ಅಂಥವ್ರಿಗೆ ಈ ಗ್ರೇಸ್ ಮಾರ್ಕ್ಸು ಹೆಲ್ಪ್ ಆಗುತ್ತೆ. ಇಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸು ದೊರೆಯಲಿದೆ. ಪಾಸ್ ಆಗಲು ಎಷ್ಟು ಅಂಕ ಬೇಕಾಗುತ್ತೆ ನಿಮಗೆ ಅಂದರೆ 219 ಬೇಕಾಗುತ್ತೆ. ಇದೇ ಉದ್ದೇಶ ಇಟ್ಕೊಂಡು ಅವ್ರನ್ನ ಫೇಲ್ ಮಾಡಬಾರ್ದು ಎಂದುಕೊಂಡು ಈ ರೀತಿ ನಿಯಮ ರೂಪಿಸಲಾಗಿದೆ. ಅದೇ ರೀತಿ ಸೆಕೆಂಡ್ PUCಯಲ್ಲಿ 600 ಮಾರ್ಕ್ಸು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಕನಿಷ್ಠ ಎಷ್ಟು ತೆಗಿಬೇಕಪ್ಪ ನೀವು ಅಂದರೆ 210 ತೆಗಿಬೇಕು. ಇಲ್ಲಿ ಏನು ಮಾಡ್ತಾರಂತ ಅಂದರೆ, ನಿಮಗೆ 2 ಸಬ್ಜೆಕ್ಟ್ಗಳಲ್ಲಿ ಶೇಕಡ 5% ಅಂದರೆ 5 ಅಂಕ ಸೇರಿಸಿ ಗರಿಷ್ಠ 10 ಅಂಕಗಳವರೆಗೂ ಗ್ರೇಸ್ ಮಾರ್ಕ್ಸ್ ನೀಡ್ತಾರೆ ಎಂದು ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ತಿಳಿಸಿದೆ. ಸೊ ಇದೊಂದು ನಿಮಗೆ ಗುಡ್ ನ್ಯೂಸು. ಅಂದರೆ ಇದು ಗುಡ್ ನ್ಯೂಸ್ ಅಂದರೆ ಎಲ್ಲರಿಗೂ ಅಲ್ಲ, ಯಾರು ಫೇಲ್ ಆಗ್ತಾರೆ ಅಂದರೆ ಸ್ವಲ್ಪ ಇಂಗ್ಲೀಷು ಮ್ಯಾಥಮೆಟಿಕ್ಸಲ್ಲಿ ವೀಕ್ ಇದ್ದು ಕಡಿಮೆ ಮಾರ್ಕ್ಸ್ ತೆಗೆದು ಫೇಲ್ ಆಗ್ತಾರಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಚೆನ್ನಾಗಿ ಓದೋ ವಿದ್ಯಾರ್ಥಿಗಳಿಗೇನು ಅವರು ಗ್ರೇಸ್ ಮಾರ್ಕ್ಸ್ ಕೊಡಲ್ಲ. ಯಾರು ಕಡಿಮೆ ಅಂಕ ಪಡೆದು ಫೇಲ್ ಆಗ್ತಾರೆ ಅಂದರೆ SSLCಯಲ್ಲಿ ಮಿನಿಮಮ್ 3 ಸಬ್ಜೆಕ್ಟ್ ಪಾಸ್ ಆಗಿರಬೇಕು. ಇನ್ನುಳಿದ 3 ಸಬ್ಜೆಕ್ಟಿಗೆ ಈ ಗ್ರೇಸ್ ಮಾರ್ಕ್ಸನ್ನು ಅಡ್ಜಸ್ಟ್ ಮಾಡಿ ಪಾಸ್ ಮಾಡ್ತಾರೆ. ಅದೇ ರೀತಿ ಸೆಕೆಂಡ್ PUCಲಿ 2 ವಿಷಯಗಳಿಗೆ ಅಂದರೆ 2 ಸಬ್ಜೆಕ್ಟ್ಗಳಿಗೆ ಶೇಕಡ 5% ಅಂಕ ನೀಡಿ ಪಾಸ್ ಮಾಡ್ತಾರೆ. ಸೊ ಏನೋ ಈ ವರ್ಷ SSLC ಮತ್ತು PUC ಬರೆಯುವ ವಿದ್ಯಾರ್ಥಿಗಳಿಗೆ ಇದು ತುಂಬ ಅನುಕೂಲವಾಗಿ ಪಾಸ್ ಆಗಲು ಸಹಾಯವಾಗುತ್ತದೆ. ಧನ್ಯವಾದಗಳು.